ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಪಲ್ಸ್ ಟೆಸ್ಟ್ಗೆ ಅಖಾಡ ರೆಡಿಯಾಗಿದ್ದು ಅವರು ಅಲ್ಲಿಂದ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ಆದರೆ ಅಲ್ಲಿನ ಪಲ್ಸ್ ಏನು ಹೇಳುತ್ತೆ ಕೋಲಾರ ಅಖಾಡದ ಪಲ್ಸ್ ಟೆಸ್ಟ್ಗೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಆದರೆ ಸಂಧಾನ ಸೂತ್ರದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ ಸಂಧಾನ ಸಕ್ಸಸ್ ಆದರೆ ಕೋಲಾರ ಅಖಾಡದಿಂದ ಸ್ಪರ್ಧೆಯ ಸುಳಿವನ್ನ ಬಿಟ್ಟುಕೊಡ್ತಾರಾ ಮೊದಲೇದಾಗಿ ಅವರಿಗಿರುವಂತಹ ಈ ಪರೀಕ್ಷೆಯಿಂದ ಪಾಸ್ ಆಗಬೇಕು ಈ ಪರೀಕ್ಷೆಯಿಂದ ಪಾಸ್ ಆದರೆ ಅವರಿಗೆ ಸಕ್ಸ್ ಮುಂದೆ ಕೋಲಾರ ಘೋಷಣೆ ಆದಿ ಸುಗಮವಾಗುತ್ತೆ ಕೆಎಚ್ ಮುನಿಯಪ್ಪ ಜೊತೆ ಸಂಧಾನ ನಡೆದರೆ ಜನವರಿ 9ನೇ ತಾರೀಕಿನಂದು ಅಧಿಕೃತವಾಗಿ ಘೋಷಣೆ ಮಾಡಬಹುದು ಕೆಲ ಹೊಂದಾಣಿಕೆಗಳನ್ನ ಅಗತ್ಯತೆ ಇದೆ ಮುನಿಯಪ್ಪ ನಡುವಿನ ರಾಜಿ ಸಂಧಾನ ಒಂದು ಹಂತಕ್ಕೆ ಯಶಸ್ಸನ್ನ ಕಂಡಿದ್ರು ಮತ್ತೊಂದಷ್ಟು ಷರತ್ತುಗಳನ್ನು ಕೂಡ ಮುನಿಯಪ್ಪ ಅವರು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಕೋಲಾರದ ಅಖಾಡದಲ್ಲಿ ಸದ್ಯ ಮೊದಲೇದಾಗಿ ಎದುರಾಗ್ತಾ ಇರೋದು ಅಲ್ಲಿನ ಬೇಗುದಿಗಳನ್ನು ತಣಿಸುವಂತಹ ಅನಿವಾರ್ಯತೆ ಆ ಸಂಧಾನ ಸಕ್ಸಸ್ ಆದರೆ ಆ ನಂತರದಲ್ಲಿ ಎಲ್ಲವೂ ಕೂಡ ಸುಗಮ ಸಂಧಾನ ಸಕ್ಸಸ್ ಆಗಿಲ್ಲ ಅಂತ ಅಂದರೆ ಏನಾಗಬಹುದು ಕಾದು ನೋಡಬೇಕು ಒಟ್ಟಿನಲ್ಲಿ ಆ ನಂತರದಲ್ಲಿ ಬಹುಶಃ ಕೋಲಾರದ ಸುಳಿವನ್ನು ಬಿಟ್ಟುಕೊಡೋ ಸಾಧ್ಯತೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ ಶ್ರೀನಿವಾಸ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರಿಗೆ ಕೋಲಾರ ಪ್ರಿಪ್ರೇಟರಿ ಎಕ್ಸಾಮ್ ಅನ್ನು ಮುಗಿಸ್ಕೊಂಡು ಆಮೇಲೆ ಪಬ್ಲಿಕ್ಗೂ ಹೋಗಬೇಕು ಅಂತ ಕಾಣಿಸುತ್ತೆ ಅಲ್ಲಿರುವಂತಹ ಒಳಬೇಗುದಿಗಳನ್ನೆಲ್ಲ ತಣಿಸ್ಕೊಂಡು ದಾಟಿ ಹೋಗಬೇಕು ಅಂತ ದಿವ್ಯಾ ಹೌದು ಕೋಲಾರ ಸಿದ್ದರಾಮಯ್ಯನವರು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಅವರಿಗೆ ಸಹಜವಾಗಿ ಗೊತ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯ ಭಿನ್ನಮತಗಳನ್ನ ಶಮನ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಿದ್ದಾರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ದೊಡ್ಡ ಲೀಡರ್ ಸೊ ಅವರ ಒಂದು ಅಡ್ಡಗಾಲೆ ಈಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಆತಂಕ ಇದೆ ಹಾಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಏನು ಮುನಿಯಪ್ಪ ಅವರ ಜೊತೆ ಮಾತನಾಡಿರುವಂತದ್ದು ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಹೇಳಿಕೆ ಸಾಧ್ಯ ಇಲ್ಲ ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಆತಂಕ ಇದೆ ಅಲ್ಲಿರುವಂತಹ ಒಳಬೇಗುದಿಗಳನ್ನ ನಾನು ಸರಿ ಮಾಡದೆ ಹೋದ್ರೆ ನನಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಹಾಗಾಗಿ ಮುನಿಯಪ್ಪ ಅವರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗಳನ್ನ ಮಾಡಿ ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಭಿನ್ನಮತಗಳೇನಿದ್ದಾವೆ ವಿರೋಧಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಅದಾದ ನಂತರ ಕೋಲಾರದಲ್ಲಿ ಘೋಷಣೆ ಮಾಡೋಣ ಅನ್ನುವಂತಹ ಚಿಂತನೆಯನ್ನ ಲೆಕ್ಕಾಚಾರಗಳನ್ನ ಸಿದ್ದರಾಮಯ್ಯನವರು ಮಾಡಿಕೊಂಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರನ್ನ ಕರೆದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇನ್ನು 9ನೇ ತಾರೀಕು ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗಿ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲಾ ನಾಯಕರಂದ್ರೆ ಯಾರೆಲ್ಲ ಮುನಿಸಿಕೊಂಡಿದ್ದಾರೆ ನಾನು ಅಲ್ಲಿಗೆ ಹೋದ್ರೆ ಯಾವ ನಾಯಕರಿಗೆ ಅಸಮಾಧಾನ ಆಗುತ್ತೆ ಸೊ ಆ ಎಲ್ಲಾ ನಾಯಕರನ್ನ ಕರೆದು ಮಾತುಕತೆಯ ಮೂಲಕ ಸಂಧಾನಗಳನ್ನ ಮಾಡಿಕೊಂಡು ಯಾವುದೇ ಸಮಸ್ಯೆ ಆಗಬಾರ್ದು ಗೆಲ್ಲೋದಿಕ್ಕೆ ಅನ್ನುವಂಥದ್ದನ್ನ ಎಲ್ಲ ಪಕ್ಕ ಮಾಡಿಕೊಂಡು ಅಂತಿಮವಾಗಿ ಸಿದ್ದರಾಮಯ್ಯನವರು ಅಖಾಡವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ